ನಮಸ್ಕಾರ ವೀಕ್ಷಕರೇ ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಸಿದ್ಧಾರ್ಥ ಸೇಡಾ ತಾಲೂಕಾ ಮಟ್ಟದ ಎಲ್ಲಾ ಕಚೇರಿಗಳು ಈವರೆಗೆ ಕಾರ್ಯ ಆರಂಭಿಸಿಲ್ಲ ಎಂದು ಆಪಾದಿಸಿ ಜಯ ಕರ್ನಾಟಕ ಸಂಘಟನೆಯಿಂದ ಕಾಗವಾಡ ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಅವರಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು ನಂತರದ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಗಡಿ ಜಿಲ್ಲೆಯಲ್ಲಿರುವ ಪ್ರತಿಯೊಬ್ಬರೂ ರಾಜ್ಯದ ಜಲ ಅನ್ನ ಸೇವಿಸಿದಾಗ ಪ್ರತಿಯೊಬ್ಬರೂ ಕನ್ನಡಿಗನಾಗಿ ಉಳಿಯಬೇಕು ಕನ್ನಡ ಭಾಷೆಗೆ ರಾಜ್ಯಕ್ಕೆ ದ್ರೋಹ ಮಾಡುವ ಪ್ರಯತ್ನಿಸಿದರೆ ಜಯ ಕರ್ನಾಟಕ ಸಂಘಟನೆ ಸಹಿಸಲಾರದೆ ನಾವು ಎಲ್ಲ ಭಾಷೆಯ ಬಾಂಧವರು ಒಂದಾಗಿ ಇರೋಣ ಎಂದು ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಆರ್ ಚಂದ್ರಪ್ಪ ಹೇಳಿದರು ಜಯಕರ್ನಾಟಕ ಸಂಘಟನೆಯ ರಾಜ್ಯದ ಪದಾಧಿಕಾರಿಗಳೊಂದಿಗೆ ಕಾಗವಾಡ ನಗರಕ್ಕೆ ಭೇಟಿ ನೀಡಿ ಆಯೋಜಿಸಿದ್ದ ಸಭೆಯಲ್ಲಿ ಆರ್ ಚಂದ್ರಪ್ಪ ಮಾತನಾಡಿದರು ರಾಜ್ಯದಲ್ಲಿ ಹೊಸ ತಾಲೂಕು ರಚನೆಯಾಗಿ ಒಂದೂವರೆ ವರ್ಷ ಗತಿಸಿದರು ತಾಲೂಕು ಮಟ್ಟದ ಎಲ್ಲ ಕಚೇರಿಗಳು ಈವರೆಗೆ ಪ್ರಾರಂಭಿಸಿಲ್ಲ ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿದೆ ಅಥಣಿ ಮತ್ತು ಕಾಗವಾಡ ಈ ಎರಡು ತಾಲೂಕುಗಳಿಗೆ ಅಲ್ಲಿಗೆ ಬೇಕಾಗಿದ್ದ ಕಚೇರಿಗಳು ಸಾರ್ವಜನಿಕರಿಗೆ ಸಹಾಯವಾಗಲು ಬೇಗನೆ ಪ್ರಾರಂಭಿಸಿರಿ ತಡವಾದರೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಕಾಗವಾಡ ಶಾಖಾ ಘಟಕದ ಬಸವರಾಜ್ ಮಗದುಮ್ ಇವರ ಮನವಿ ರಾಜ್ಯಾಧ್ಯಕ್ಷರು ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಇವರಿಗೆ ನೀಡಿದರು ಸಾಮಾನ್ಯ ಒಬ್ಬ ಸದಸ್ಯರಿಗೆ ಯಾವುದೇ ಪಕ್ಷದ ವ್ಯಕ್ತಿಯಾಗಲಿ ಯಾವುದೇ ಸಂಘಟನೆಯ ವ್ಯಕ್ತಿಯಾಗಲಿ ಏನಾದ್ರೂ ತೊಂದರೆ ಕೊಟ್ರೆ ಜಯ ಕರ್ನಾಟಕ ಸಂಘಟನೆ ನಲವತ್ತು ಲಕ್ಷ ಸದಸ್ಯರು ಬೆಳಗಾವಿಯಲ್ಲಿ ಇದ್ದು ಹೋರಾಟವನ್ನು ನಮ್ಮ ಜಯ ಕರ್ನಾಟಕ ಿಲ್ಲ ಇವತ್ತು ದಿವಸ ಇಡೀ ರಾತ್ರಿಯಲ್ಲಿ ಬಯಗಂಬ ಸದ್ಯ ಗೊತ್ತಿರದಂತಹ ಏಕೈಕ ವ್ಯಕ್ತಿ ಸನ್ಮಾನ್ಯ ಮುಂತಪ್ಪ ಎಣ್ಣದವರು ನಮ್ಮ ಗುರುಗಳು ನಮಗೆ ಗುರಿ ಸಮಾಜ ಸೇವೆ ಮಾಡುವಂತಹ ಒಂದು ಗುರಿಯನ್ನು ನಾವು ಇಟ್ಕೋಬೇಕಾದಂತಹ ಸಂದರ್ಭ ಇವತ್ತು ನಮ್ಮಲ್ಲಿ ಸ್ನೇಹಿತರೆ ಇವತ್ತು ದಿವಸ ರೈತರ ಪರ ಬೆಳಗಾವಿಯಿಂದ ಬೆಂಗಳೂರು ರೈಲು ಸೇವೆಗೆ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಹಸಿರು ನಿಶಾನೆ ತೋರಿಸಿದ್ರು ಬೆಳಗಾವಿಗರ ಬಹುದಿನದ ಬೇಡಿಕೆ ಇಂದು ಈಡೇರಿದಂತಾಗಿದ್ದು ಬೆಳಗಾವಿಯಿಂದ ಬೆಂಗಳೂರು ರೈಲು ಸೇವೆಗೆ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಹಸಿರು ನಿಶಾನೆ ತೋರಿಸಿದ್ರು ಇನ್ನು ಈ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ಭರವಸೆ ನೀಡಿದರು ಹೌದು ಬೆಳಗಾವಿ ಜನರ ಬಹುದಿನದ ಬೇಡಿಕೆ ಇಂದು ಈಡೇರಿತು ಬೆಳಗಾವಿಯಿಂದ ಬೆಂಗಳೂರಿಗೆ ರೈಲು ಸೇವೆ ಪ್ರಾರಂಭವಾಗಿದ್ದು ರಾಜ್ಯ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಇಂದು ಹಸಿರು ನಿಶಾನೆ ತೋರಿಸಿದರು ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಸುರೇಶ್ ಅಂಗಡಿ ಶಾಸಕರಾದ ಅಭಯ್ ಪಾಟೀಲ್ ಅನಿಲ್ ಬೆನ್ಕೆ ಗ್ರಾಮೀಣ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಸದ ಪ್ರಭಾಕರ್ ಕೋರೆ ದುರ್ಯೋಧನ ಐಹೊಳೆ ಗಣೇಶ್ ಹುಕ್ಕೇರಿ ಸೇರಿದಂತೆ ಇತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಉಪಸ್ಥಿತ ಗಣ್ಯರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಾಗಲಕೋಟೆಯ ಜಮಖಂಡಿಯಲ್ಲಿನ ಮೂರಗೋಡ ಮಂಗಲ ಕಾರ್ಯಾಲಯದಲ್ಲಿ ಶ್ರೀ ದಾನಮ್ಮ ದೇವಿಯ ಪ್ರಸಾದ ನಿಲಯ ಭೂಮಿ ಪೂಜೆ ನೆರವೇರಿಸಲಾಯಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮೂರುಗೋಡ ಮಂಗಲ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಘಟಕದ ಆಶ್ರಯದಲ್ಲಿ ಶ್ರೀ ದಾನಮ್ಮ ದೇವಿಯ ಪ್ರಸಾದ ನಿಲಯ ಭೂಮಿ ಪೂಜೆ ಮತ್ತು ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ದ್ವಿತೀಯ ವರ್ಷದ ಪ್ರತಿಭಾ ಪುರಸ್ಕಾರ ಮತ್ತು ನೂತನ ಸಂಸದರಿಗೆ ಮತ್ತು ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಎಲ್ಲಾ ಸಮಾಜದ ಅಧ್ಯಕ್ಷರು ಮತ್ತು ಬಣಜಿಗ ಸಮಾಜದ ಜಮಖಂಡಿ ನಗರದ ಮತ್ತು ಗ್ರಾಮಗಳ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು ಶಾರ್ಟ್ ನಿಂದಾಗಿ ಬಿದರ್ನ ಕೋಲಾರ ಕೈಗಾರಿಕಾ ಪ್ರದೇಶ ಚಂದ್ರ ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಕೋಳಾರ ಕೈಗಾರಿಕಾ ಪ್ರದೇಶದ ಚಂದ್ರ ನಲ್ಲಿ ಬೆಂಕಿ ಹೊತ್ತಿಕೊಂಡು ಕ್ಷಣಾರ್ಧದಲ್ಲಿ ಚಂದ್ರ ಕೆಮಿಕಲ್ ಫ್ಯಾಕ್ಟರಿ ಬೆಂಕಿಗೆ ಆಹುತಿಯಾಗಿದೆ ಘಟನೆಯಲ್ಲಿ ಓರ್ವ ವ್ಯಕ್ತಿಗೆ ಗಂಭೀರ ಗಾಯವಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸಿದರು ಕೇದಾರ್ನಾಥ್ ದೇವಾಲಯದ ಬಳಿಯ ಗುಹೆಯೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಧ್ಯಾನ ಮಾಡಿದ ಬಳಿಕ ಅಲ್ಲಿ ಧ್ಯಾನ ಮಾಡಲು ಆಸಕ್ತಿ ತರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಎನ್ನಲಾಗುತ್ತಿದೆ ಗುಹೆಯನ್ನು ಗವರ್ಲ್ ಮಂಡಲ್ ವಿಕಾಸ್ ನಿಗಮ್ ಲಿಮಿಟೆಡ್ ನಲ್ಲಿ ಆನ್ಲೈನ್ ಮೂಲಕ ಕಾಯ್ದಿರಿಸುವವರು ಹೆಚ್ಚಾಗಿದ್ದಾರೆ ಈಗಾಗಲೇ ಜುಲೈ ತಿಂಗಳು ಪೂರ್ತಿ ಧ್ಯಾನ ಗುಹೆ ಬುಕ್ ಆಗಿದ್ದು ಆಗಸ್ಟ್ ಸೆಪ್ಟೆಂಬರ್ ಮತ್ತು ನ ಕೆಲ ದಿನಾಂಕಗಳು ಮುಂಗಡ ಬುಕ್ ಆಗಿವೆ ಎಂದು ಜಿಎಂವಿಎನ್ ಪ್ರಧಾನ ವ್ಯವಸ್ಥಾಪಕ ಬಿಎಲ್ ರಾಣಾ ತಿಳಿಸಿದ್ದಾರೆ ಮೇ ತಿಂಗಳಿನಲ್ಲಿ ಪ್ರಧಾನಿ ಮೋದಿ ಅವರು ಈ ಗುಹೆಯಲ್ಲಿ ಧ್ಯಾನ ಮಾಡಿದ ಬಳಿಕ ಒಂದು ದಿನವೂ ಈ ಗುಹೆ ಖಾಲಿ ಉಳಿದಿಲ್ಲ ಎಂದು ಅವರು ಮಾಹಿತಿ ನೀಡಿದ್ದಾರೆ ಪ್ರದೇಶದ ಸರ್ಕಾರ ಕ್ರಿಮಿನಲ್ಗಳ ಮುಂದೆ ಉರಿದೆ ಎಂದು ಪ್ರಿಯಾಂಕಾ ಗಾಂಧಿ ವಾದ್ರಾ ಆರೋಪಿಸಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ರಾಜ್ಯದಲ್ಲಿ ಕ್ರಿಮಿನಲ್ಗಳು ರಾಜರೋಷವಾಗಿ ಓಡಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರಿಯಾಂಕಾ ಅವರ ಆರೋಪಕ್ಕೆ ಕೂಡಲೇ ಪ್ರತಿಕ್ರಿಯೆ ನೀಡಿರುವ ಪೊಲೀಸರು ರಾಜ್ಯದಲ್ಲಿ ಎಲ್ಲಾ ರೀತಿಯ ಅಪರಾಧಗಳ ಪ್ರಮಾಣ ತಗ್ಗಿದೆ ಎಂದಿದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಕ್ರಿಮಿನಲ್ಗಳನ್ನು ಹತ್ತಿಕ್ಕಲಾಗಿದೆ ಎಂದು ರಾಜ್ಯದ ಕಾನೂನು ಸಚಿವ ಬ್ರಿಜೇಶ್ ಪಾಠಕ್ ಸ್ಪಷ್ಟನೆ ನೀಡಿದ್ದಾರೆ ಟ್ವಿಟರ್ ಮೂಲಕ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ಪ್ರಿಯಾಂಕಾ ರಾಜ್ಯದಲ್ಲಿ ಕ್ರಿಮಿನಲ್ಗಳು ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದಾರೆ ಬಿಜೆಪಿ ಸರ್ಕಾರ ಮೌನವಾಗಿ ಕುಳಿತಿದೆ ಉತ್ತರ ಪ್ರದೇಶ ಸರ್ಕಾರವು ಕ್ರಿಮಿನಲ್ಗಳಿಗೆ ಶರಣಾಗಿದೆಯೇ ಎಂದು ಪ್ರಶ್ನಿಸಿದರು ಇದಕ್ಕೆ ಅಂಕಿ ಅಂಶಗಳ ಸಹಿತಿ ಪ್ರತಿಕ್ರಿಯಿಸಿದ ಪೊಲೀಸರು ಎರಡು ವರ್ಷಗಳಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಮಂದಿ ಆರೋಪಿಗಳನ್ನು ಬಂಧಿಸಿದ್ದೇವೆ ಎನ್ಎಸ್ಎ ಅನ್ವಯ ಎರಡು ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಲಾಗಿದೆ ಡಕಾಯಿತಿ ಲೂಟಿ ಕೊಲೆ ಅಪಹರಣ ಇತ್ಯಾದಿ ಪ್ರಕರಣ ಗಣನೀಯವಾಗಿ ತಗ್ಗಿವೆ ಎಂದು ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿಯವರ ಹೇಳಿಕೆಗೆ ಧನಿಗೋಡಿಸಿರುವ ಸಮಾಜವಾದಿ ಪಕ್ಷ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಿವೆ ಎಂದು ಆರೋಪಿಸಿದೆ ಉನ್ನಾವೋ ಜೈಲಿನಲ್ಲಿ ಖೈದಿಗಳು ನಾಡ ಪಿಸ್ತೂಲ್ ಪ್ರದರ್ಶಿಸಿದ ವಿಡಿಯೋ ಒಂದು ವೈರಲ್ ಆಗಿರುವುದನ್ನು ಉಲ್ಲೇಖಿಸಿದ ಎಸ್ಪಿ ಉನ್ನಾವೋ ಜೈಲು ಖೈದಿಗಳ ಹಿಡಿತದಲ್ಲಿರುವಂತೆ ಕಾಣಿಸುತ್ತಿದೆ ಇಂತಹ ಪ್ರಕರಣಗಳು ಮುಖ್ಯಮಂತ್ರಿಗೆ ಬಹಿರಂಗ ಸವಾಲ್ ಎಂದು ಟೀಕಿಸಿದೆ ರೈಲ್ವೆ ರಕ್ಷಣಾ ಪಡೆಯಲ್ಲಿ ಖಾಲಿ ಇರುವ ಸುಮಾರು ಒಂಬತ್ತು ಸಾವಿರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಉದ್ಯೋಗ ಕಲ್ಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಆರ್ಪಿಎಫ್ನಲ್ಲಿ ನಾಲ್ಕು ಸಾವಿರದ ಐದುನೂರ ಮಹಿಳಾ ಕಾನ್ಸ್ಟೇಬಲ್ಗಳನ್ನು ನೇಮಕ ಮಾಡುವ ವಿಚಾರವಾಗಿ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ರಾಜ್ಯಸಭೆಯಲ್ಲಿ ಶುಕ್ರವಾರ ಹೇಳಿದ್ದಾರೆ ಪ್ರಸ್ತುತ ಆರ್ಪಿಎಫ್ನಲ್ಲಿ ಮಹಿಳಾ ಕಾನ್ಸ್ಟೇಬಲ್ಗಳ ಸಂಖ್ಯೆ ಶೇಕಡಾ ಎರಡು ಪಾಯಿಂಟ್ ಇಪ್ಪತ್ತೈದು ಇದೆ ಸಂಪೂರ್ಣ ರೈಲ್ವೆ ವಿಭಾಗದಲ್ಲಿ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ ಇದನ್ನು ಪ್ರಮುಖವಾಗಿ ಇಟ್ಟುಕೊಂಡು ರೈಲ್ವೆ ಸಿಬ್ಬಂದಿ ನೇಮಕಾತಿ ವಿಭಾಗಕ್ಕೆ ಪ್ರಸ್ತುತ ಆರ್ಪಿಎಫ್ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತು ಹುದ್ದೆಗಳನ್ನು ಒದಗಿಸಲು ಆದೇಶಿಸಲಾಗಿದೆ ಎಂದು ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ರೈಲ್ವೆ ಸಿಬ್ಬಂದಿ ನೇಮಕಾತಿಯಲ್ಲಿ ಎಂಟು ಸಾವಿರದ ಆರುನೂರ ಹತ್ತೊಂಬತ್ತು ಕಾನ್ಸ್ಟೇಬಲ್ ಹುದ್ದೆಗಳ ಪೈಕಿ ನಾಲ್ಕು ಸಾವಿರದ ಎರಡ್ನೂರ ಹದಿನಾರು ಹುದ್ದೆಗಳನ್ನು ಮಹಿಳೆಯರಿಗೆ ನೀಡಲಾಗಿದೆ ಒಂದು ಸಾವಿರದ ಒಂದೂರ ಇಪ್ಪತ್ತು ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳ ಪೈಕಿ ಎರಡ್ ನೂರ ಒಂದು ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಾಗಿಡಲಾಗಿದೆ ಎಂದು ಗೋಯಲ್ ಲಿಖಿತ ರೂಪದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ ನಾನು ರೋಡ್ ಮಿನಿಸ್ಟರ್ ರೋಡ್ ಬಗ್ಗೆ ಮಾತ್ರ ಕೇಳಿ ಎಂದು ಸಚಿವ ಎಚ್ ಡಿ ರೇವಣ್ಣ ಮಾರ್ಮಿಕವಾಗಿ ಹೇಳಿದ್ದಾರೆ ನಾನು ರೋಡ್ ಮಿನಿಸ್ಟರ್ ರೋಡ್ಗೆ ಸಂಬಂಧಿಸಿದ ವಿಷಯಗಳಿದ್ರೆ ಮಾತ್ರ ಕೇಳಿ ನೀರಿನ ವಿಚಾರ ಮತ್ತೊಂದು ವಿಚಾರ ನನ್ನ ಹತ್ರ ಕೇಳಬೇಡಿ ಎಂದು ಕರ್ನಾಟಕ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಮೈಸೂರಿನಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ಮಾತನಾಡಿ ರೋಡಿನ ವಿಚಾರ ಇದ್ರೆ ಮಾತ್ರ ಹೇಳಿ ಬೇರೆ ವಿಚಾರ ಇದ್ರೆ ನನ್ನ ಹತ್ರ ಕೇಳಬೇಡಿ ಜೆಡಿಎಸ್ ಪಕ್ಷ ಪಾದಯಾತ್ರೆ ಮಾಡುವ ಬಗ್ಗೆ ನಂಗೊತ್ತಿಲ್ಲ ಗೊತ್ತಿಲ್ಲ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಪಕ್ಷದ ಹೈಕಮಾಂಡ್ ಇದೆ ಪಾದಯಾತ್ರೆ ವಿಚಾರ ನಂಗೆ ಗೊತ್ತಿಲ್ಲ ಯಾವ ಲೆಕ್ಕನೂ ಇಲ್ಲ ಅಂಕಿನೂ ಇಲ್ಲ ಮೈತ್ರಿ ಸರ್ಕಾರ ಐದು ವರ್ಷ ಭದ್ರವಾಗಿರುತ್ತದೆ ಕೆಲವರು ಮಧ್ಯಂತರ ಚುನಾವಣೆ ಬರುತ್ತೆ ಅಂತಾರೆ ರೀ ಅದು ಸಾಧ್ಯನಾ ಎಂದು ಮಾಧ್ಯಮದವರಿಗೆ ಮರುಪ್ರಶ್ನೆ ಹಾಕಿದರು ಇದರಲ್ಲಿ ಯಾವುದೇ ಡೌಟ್ ಬೇಡ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಐದು ವರ್ಷ ಪೂರೈಸುತ್ತಾರೆ ಎಂದರು ನಂಗ್ಯಾವ ಪವರ್ ಇದೆ ಯಾರಿಗೆ ಪವರ್ ಇದೆ ಅಂತ ಎಲ್ಲರಿಗೂ ಗೊತ್ತು ನಾನು ಪವರ್ಫುಲ್ ಅಲ್ಲ ನಾನಾಗಲಿ ಜಿಟಿ ದೇವೇಗೌಡರಾಗಲಿ ಪವರ್ಫುಲ್ ಅಲ್ಲ ನಮ್ಗ್ಯಾವ ಪವರ್ ಇದೆ ಸಚಿವ ಎಚ್ ಡಿ ರೇವಣ್ಣ ಅವರ ಮಾರ್ಮಿಕ ನುಡಿಯುದು ನೀರಿನ ವಿಚಾರ ಮತ್ತೊಂದು ವಿಚಾರ ನನ್ನ ಬಳಿ ಕೇಳಬೇಡಿ ಅದಕ್ಕಾಗಿಯೇ ಜಲಸಂಪನ್ಮೂಲ ಸಚಿವರು ನೀರಾವರಿ ಸಚಿವರು ಇದ್ದಾರೆ ಆ ಸಮಸ್ಯೆಗಳನ್ನು ಅವರೇ ಬಗೆಹರಿಸಿಕೊಳ್ಳುತ್ತಾರೆ ಎಂದು ತಿಳಿಸಿದ್ದಾರೆ ಮಧ್ಯಂತರ ಚುನಾವಣೆಯಲ್ಲಿ ಬಿಜೆಪಿಗೆ ಆಸಕ್ತಿ ಇಲ್ಲ ಎಂದು ಕೋಟಾ ಶ್ರೀನಿವಾಸ್ ತಿಳಿಸಿದ್ದಾರೆ ಮಧ್ಯಂತರ ಚುನಾವಣೆಯ ಕುರಿತು ಬಿಜೆಪಿಗೆ ಯಾವುದೇ ರೀತಿಯ ಆಸಕ್ತಿ ಇಲ್ಲ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ವಿಷಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಒಂದು ವೇಳೆ ಮಧ್ಯಂತರ ಚುನಾವಣೆಯೂ ಅನಿವಾರ್ಯವಾದರೆ ಪಕ್ಷ ಅದಕ್ಕೆ ಹಿಂಜರಿಯುವುದಿಲ್ಲ ಶಾಸಕರಿಗೆ ಐದು ವರ್ಷಗಳ ಕಾಲ ಆಡಳಿತ ನಡೆಸಲು ಜನ ಆದೇಶ ಕೊಡುತ್ತಾರೆ ಎಂದು ಸ್ಪಷ್ಟಪಡಿಸಿದರು ಕಾಂಗ್ರೆಸ್ ಜೆಡಿಎಸ್ ಅವಾಂತರದಿಂದ ಸರ್ಕಾರ ರಚನೆಯಾದ ಒಂದು ವರ್ಷದಲ್ಲಿಯೇ ಮಧ್ಯಂತರ ಚುನಾವಣೆಯ ಮಾತುಗಳು ಕೇಳಿಬರುತ್ತಿವೆ ಎಂದರು ಜಿಂದಾಲ್ ಕಂಪನಿಗೆ ಮೂರು ಸಾವಿರದ ಆರುನೂರ ಎಕರೆ ಭೂಮಿ ನೀಡಿರುವುದನ್ನು ವಿರೋಧಿಸಿ ನಡೆಯುತ್ತಿರುವ ಹೋರಾಟದಿಂದ ಬಿಜೆಪಿ ಯಾವ ಕಾರಣಕ್ಕೂ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ದೇವೇಗೌಡರ ಸೋಲಿಗೆ ಜನ ಕಾರಣರಲ್ಲ ಗಂಗೆ ಶಾಪವೇ ಕಾರಣ ಎಂದು ಸಂಸದ ಬಸವರಾಜ್ ನುಡಿದಿದ್ದಾರೆ ಹೇಮಾವತಿ ನೀರು ಹರಿಸುವ ವಿಚಾರಕ್ಕೆ ತುಮಕೂರು ಸಂಸದ ಜಿಎಸ್ ಬಸವರಾಜವರು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಕುಟುಂಬದ ವಿರುದ್ಧ ಆಕ್ರೋಶ ಮುಂದುವರೆಸಿದ್ದಾರೆ ಹಾಸನದ ಚನ್ನರಾಯಪಟ್ಟಣ ತಾಲೂಕು ಭಾಗೂರು ನವಿಲೆ ಸುರಂಗ ಮಾರ್ಗ ಸ್ಥಳಕ್ಕೆ ಭೇಟಿ ನೀಡಿ ತುಮಕೂರಿಗೆ ನೀರು ಹರಿಸುವ ಕಾಲುವೆ ವೀಕ್ಷಿಸಿ ಮಾತನಾಡಿದ ಅವರು ತುಮಕೂರಲ್ಲಿ ದೇವೇಗೌಡರ ಸೋಲಿಗೆ ನಾನಾಗಲಿ ಜನರಾಗಲಿ ಕಾರಣರಲ್ಲ ಬದಲಾಗಿ ಗಂಗೆ ಶಾಪ ಎಂದು ಹೇಳಿದರು ಪ್ರಜಾಪ್ರಭುತ್ವದಲ್ಲಿ ದೇಶ ರಾಜಕಾರಣ ಮಾಡಿದವರು ಯಾರೂ ಉಳಿದಿಲ್ಲ ಸಚಿವ ರೇವಣ್ಣ ನಮ್ಮ ಜನರಿಗೆ ತೊಂದರೆ ಕೊಡುವ ದುರಾಸ್ತೆ ಮನುಷ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಗತ್ತು ಹಾಳಾದರೂ ತಮ್ಮ ಕ್ಷೇತ್ರದ ಜನತೆ ಮಾತ್ರ ಚೆನ್ನಾಗಿದ್ದರೆ ಸಾಕು ಎನ್ನುವ ಬುದ್ಧಿ ರೇವಣ್ಣ ಅವರದ್ದು ಇರುವ ನಾಲೆಯನ್ನು ಸರಿಯಾಗಿ ದುರಸ್ತಿ ಮಾಡದೆ ಮತ್ತೆ ಲೀಕಿಂಗ್ ಕಾಲುವೆ ಮಾಡುವುದು ಅವೈಜ್ಞಾನಿಕ ಎಂದು ಕಿಡಿಕಾರಿದ ಬಸವರಾಜು ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಲಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ನಾನು ಹಾಲು ಮುಟ್ಟೆ ಕುಟ್ಟೆ ಶೂ ಕುಟ್ಟಿ ಅಂತಾರೆ ಆದ್ರೆ ಜನ ಏನ್ ಮಾಡಿದ್ರು ಶೂ ಮಾತ್ರ ಹಿಡಿದುಕೊಂಡ್ರು ಎಂದು ಕಾಂಗ್ರೆಸ್ ಸೋಲಿನ ಬಗ್ಗೆ ಶಾಸಕ ಈಶ್ವರಪ್ಪ ವ್ಯಂಗ್ಯವಾಡಿದರು ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ನಾನು ಹಾಲು ಮೊಟ್ಟೆ ಕೊಟ್ಟೆ ಶೂ ಕೊಟ್ಟೆ ಎನ್ನುತ್ತಾರೆ ಆದರೆ ಜನ ಏನು ಮಾಡಿದರು ಶೂ ಮಾತ್ರ ಹಿಡಿದುಕೊಂಡರು ಎಂದು ಶನಿವಾರ ಇಲ್ಲಿ ವ್ಯಂಗ್ಯವಾಡಿದ ಶಾಸಕ ಕೆಎಸ್ ಈಶ್ವರಪ್ಪ ಆದರೆ ಜನ ಶೂ ನಿಂದ ಹೊಡೆದರು ಅಂತ ನಾನು ಹೇಳಲ್ಲ ಎಂದು ಛೇಡಿಸಿದರು ಕೆಲಸ ಮಾಡುವವರಿಗೆ ಓಟು ಹಾಕಿ ನಿದ್ರೆ ಮಾಡೋರಿಗೆ ಓಟು ಹಾಕಬೇಡಿ ಎಂದಿರುವ ಸಿದ್ದರಾಮಯ್ಯ ಸರಿಯಾಗಿಯೇ ಹೇಳಿದ್ದಾರೆ ಐದು ವರ್ಷ ನಿದ್ರೆ ಮಾಡಿದ್ದು ಬಿಟ್ಟರೆ ಅವರು ಏನು ಮಾಡಲಿಲ್ಲ ಹಾಗಾಗಿಯೇ ಲೋಕಸಭಾ ಚುನಾವಣೆ ಜನ ಕೆಲಸಗಾರ ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸಿದ್ದಾರೆ ನಿದ್ದೆ ಮಾಡುವ ಸಿದ್ದರಾಮಯ್ಯ ಅವರನ್ನು ಮನೆಗೆ ಕಳಿಸಿದ್ದಾರೆ ಎಂದು ವ್ಯಂಗ್ಯವಾಡಿದರು ಜನರ ತೀರ್ಪಿಗೆ ವಿರುದ್ಧವಾಗಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿರುವ ಕಾರಣ ರಾಜ್ಯ ವಿಧಾನಸಭೆಗೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಬಹುದು ಆಗ ಸಿದ್ದರಾಮಯ್ಯ ಅವರ ಕೆಲಸ ಮಾಡೋರಿಗೆ ಓಟು ಹಾಕಿ ನಿದ್ರೆ ಮಾಡೋರಿಗೆ ಓಟು ಹಾಕಬೇಡಿ ಹೇಳಿಕೆ ಮುಂದಿಟ್ಟುಕೊಂಡೇ ಪ್ರಚಾರಕ್ಕೆ ಹೋಗಲಿದ್ದೇವೆ ಎಂದು ಹೇಳಿದ ಈಶ್ವರಪ್ಪ ತಮ್ಮ ಅಧಿಕಾರಾವಧಿಯ ಭಾಗ್ಯಗಳಿಗೆ ಸಿದ್ದರಾಮಯ್ಯ ಸ್ವಂತ ಜೇಬಿನಿಂದ ದುಡ್ಡು ಕೊಟ್ಟಿಲ್ಲ ಎಂದರು ಜೆಡಿಎಸ್ ಬಲಪಡಿಸಲು ರಾಜ್ಯಾದ್ಯಂತ ದಳಪತಿಗಳ ಪಾದಯಾತ್ರೆ ಪ್ಲಾನ್ ಫೀಲ್ಡ್ಗಿಳಿದ ದೊಡ್ಡಗೌಡರು ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಬೆನ್ನಲ್ಲೇ ಜೆಡಿಎಸ್ ನಾಯಕರು ಪಕ್ಷ ಸಂಘಟನೆಗೆ ಮುಂದಾಗಿದ್ದು ಸ್ವತಃ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೇ ಫೀಲ್ಡಿಗಿಡಿದಿದ್ದಾರೆ ದಳಿಪತಿಗಳು ರಾಜ್ಯದಾದ್ಯಂತ ಪಾದಯಾತ್ರೆ ಹಮ್ಮಿಕೊಳ್ಳಲು ನಿರ್ಧರಿಸಿದ್ದು ಶೀಘ್ರವೇ ಎಚ್ ಡಿ ದೇವೇಗೌಡರು ಜೆಡಿಎಸ್ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ಲೋಕಸಭಾ ಚುನಾವಣಾ ಸೋಲಿನ ಕುರಿತು ನಡೆದ ಪರಾಮರ್ಶೆ ಸಭೆಯಲ್ಲಿ ಪಕ್ಷ ಸಂಘಟನೆ ಕುರಿತು ಪ್ರಸ್ತಾವಗಳು ಬಂದಿದ್ದು ಈ ನಿಟ್ಟಿನಲ್ಲಿ ಪಾದಯಾತ್ರೆ ಮೂಲಕ ಜನರನ್ನು ತಲುಪಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪಕ್ಷ ಸಂಘಟನೆ ಮುಖ್ಯ ಎಂಬ ನಿರ್ಧಾರಕ್ಕೆ ಬರಲಾಗಿದೆ ಎನ್ನಲಾಗಿದೆ ಎರಡು ಹಂತಗಳಲ್ಲಿ ಜೆಡಿಎಸ್ ಪಾದಯಾತ್ರೆ ನಡೆಸಲು ಚಿಂತನೆಗಳು ನಡೆದಿದ್ದು ಒಂದು ಬೆಂಗಳೂರಿನಿಂದ ಹರಿಹರ ಭಾಗವಾಗಿ ಇನ್ನೊಂದು ಮೈಸೂರು ಭಾಗ ಸೇರಿದಂತೆ ಉತ್ತರ ಕರ್ನಾಟಕ ಭಾಗವಾಗಿ ಪಾದಯಾತ್ರೆ ಕೈಗೊಳ್ಳಲು ಜೆಡಿಎಸ್ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಒಟ್ಟಾರೆ ರಾಜ್ಯದಲ್ಲಿ ಜೆಡಿಎಸ್ ಬಲಪಡಿಸುವ ಮೂಲಕ ಎಚ್ ಡಿ ದೇವೇಗೌಡರು ಮಧ್ಯಂತರ ಚುನಾವಣೆಗೆ ಸಿದ್ಧತೆ ನಡೆಸುತ್ತಿದ್ದಾರೆಯೇ ಎಂಬ ಚರ್ಚೆ ಆರಂಭವಾಗಿದೆ ನಕ್ಸಲ್ ದಾಳಿಗೆ ಬಲಿಯಾದ ಅಧಿಕಾರಿ ಕುಟುಂಬಕ್ಕೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ

ಛತ್ತೀಸ್ಗಢದಲ್ಲಿ ನಕ್ಸಲರ್ ದಾಳಿಗೆ ಬಲಿಯಾದ ಸಿಆರ್ಪಿಎಫ್ನ ನ ಸಹಾಯಕ ಇನ್ಸ್ಪೆಕ್ಟರ್ ತಾಲೂಕಿನ ಮರುಗುತಿಯ ಮಹದೇವ್ ಇಂದ್ರಸೇನಾ ಪಾಟೀಲ್ ಅವರ ಕುಟುಂಬದವರಿಗೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಿಸಿದೆ ಮಹದೇವ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನು ಮರುಗುತಿ ಗ್ರಾಮದಲ್ಲಿ ಶನಿವಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆ ಮಹದೇವ್ ಅವರ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಲಾಗುವುದು ಉಪ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರೊಂದಿಗೆ ಈ ವಿಷಯವಾಗಿ ಚರ್ಚಿಸಿದ್ದೇನೆ ಆದಷ್ಟು ಬೇಗ ಪರಿಹಾರದ ಚೆಕ್ ನೀಡುತ್ತೇವೆ ಎಂದು ಹೇಳಿದರು ಮಹಾದೇವ್ ಅವರ ಕುಟುಂಬ ಸದಸ್ಯರೊಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡಿಸುವ ವಿಷಯವಾಗಿಯೂ ಚರ್ಚೆ ನಡೆಸುವುದಾಗಿ ಅವರು ಭರವಸೆ ನೀಡಿದರು ಅಭಿಮಾನಿಗಳ ನಡುವೆ ಮಾರಾಮಾರಿ ನಿವಾರ ಪಾಕಿಸ್ತಾನ ಅಫ್ರಾನಿಸ್ತಾನ್ ಪಂದ್ಯ ನಡೆಯುತ್ತಿದ್ದ ಹೆಡಿಂಗ್ಲೆ ಮೈದಾನದಲ್ಲಿ ಉಭಯ ರಾಷ್ಟ್ರಗಳ ಅಭಿಮಾನಿಗಳು ಕಿತ್ತಾಡಿಕೊಂಡಿರುವುದು ಹಾಗೂ ಮೈದಾನದ ಮೇಲಿನ ಆಗಸದಲ್ಲಿ ಬಲೂಚಿಸ್ತಾನ್ ಅನ್ನು ಬೆಂಬಲಿಸಿದ ಬ್ಯಾನರ್ ಕಟ್ಟಿಕೊಂಡು ಹಾರಾಡಿದ ವಿಮಾನ ಚರ್ಚೆಗೆ ಗ್ರಾಸವಾಗಿದೆ ಮೈದಾನದಲ್ಲಿದ್ದ ಕ್ರೀಡಾ ಅಭಿಮಾನಿಗಳು ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆಯುವಂತೆ ಹಾರಾಟ ನಡೆಸಿದ ವಿಮಾನ ಬಾಲದಲ್ಲಿ ಜಸ್ಟಿಸ್ ಫಾರ್ ಬಲೂಚಿಸ್ತಾನ್ ಎಂಬ ಬರಹ ಹೊಂದಿದ್ದ ದೊಡ್ಡ ಬ್ಯಾನರ್ ಕಟ್ಟಿಕೊಂಡಿತ್ತು ಮತ್ತೆ ಕೆಲವೇ ಸಮಯದಲ್ಲಿ ಕಾಣಿಸಿಕೊಂಡ ವಿಮಾನದ ಬಾಲಂಗೊಚ್ಚಿ ಪಾಕಿಸ್ತಾನದಲ್ಲಿ ಹಠಾತ್ ಕಣ್ಮರೆಯಾಗುವುದನ್ನು ಕೊನೆ ಮಾಡಲು ಸಹಕರಿಸಿ ಎಂಬ ಸಂದೇಶವನ್ನು ಹೊತ್ತು ಹಾರಾಟ ನಡೆಸಿತು ಈ ಘಟನೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆಯಿತು ಆದರೆ ಐಸಿಸಿಗೆ ಇದು ಇರಿಸು ಮುರಿಸು ತರಿಸಿದ ಸಂದರ್ಭವಾಯಿತು ಧೂಮಪಾನಿಗಳೇ ಗಮನಿಸಿ ಸಿಗರೇಟ್ ಸೇದಿದ ಮೇಲೆ ಎಲ್ಲೆಂದರಲ್ಲಿಯೇ ಸೇವೆಯಡಿ ಯಾಕೆಂದರೆ ನಾವು ಹೇಳೋಕ್ಕೆ ಹೊರಟಿರೋ ಆ ನೈಜ ಘಟನೆ ಅರಿತ ಮೇಲೆ ನಿಮ್ಮ ಮನಸ್ಥಿತಿ ಬದಲಾಗಬಹುದು ಬದಲಾಗಲಿ ಎಂಬ ಆಶಯ ನಮ್ಮದು ಆ ಸಿಗರೇಟಿನ ಒಂದು ಕತೆ ಇಲ್ಲಿ ನಿಮಗಾಗಿದೆ ಫ್ಲೋರಿಡಾದ ಸೇಂಟ್ ಪೀಟರ್ಸ್ ಕಡಲ ಕಿನಾರೆಯಲ್ಲಿ ಇತ್ತೀಚೆಗೆ ಚಹಾ ಗ್ರಾಹಕನೊಬ್ಬರು ತೆಗೆದ ಚಿತ್ರವೊಂದು ಜಗತ್ತಿನಾದ್ಯಂತ ವೈರಲ್ ಆಗಿದ್ದಲ್ಲದೆ ಜನರ ಮನಕುಲುಕುವಂತೆ ಮಾಡಿದೆ ಯಾರೋ ಸೇದ ಸಿಗರೇಟಿನ ತುಂಡನ್ನು ತಾಯಿ ಹಕ್ಕಿಯೊಂದು ತನ್ನ ಮರಿಗೆ ಆಹಾರವೆಂದು ಭಾವಿಸಿ ಬಾಯಿಗಿಟ್ಟ ಘಟನೆಯನ್ನು ಕಾರೆನ್ ಮಾಸೋನ್ ಎಂಬ ಮಹಿಳಾ ಚಹಾ ಗ್ರಾಹಕರೊಬ್ಬರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಫೋಟೋಗಳನ್ನು ಸಾಮಾಜಿಕ ತಾಣ ಫೇಸ್ಬುಕ್ನಲ್ಲಿ ಹಂಚಿಕೊಂಡು ಕಡಲ ತೀರದ ಸ್ವಚ್ಛತೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ ಚಿತ್ರಗಳನ್ನು ಫೇಸ್ಬುಕ್ನಲ್ಲಿ ಹಂಚಿಕೊಂಡಿರುವ ಅವರು ಅದರ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ದಾಖಲಿಸಿದ್ದಾರೆ ಪಿನೆಲಾಸ್ ಕೌಂಟ್ ಬಳಿಯ ಸೇಂಟ್ ಪೀಟರ್ಸ್ ಸಮುದ್ರ ತೀರದಲ್ಲಿ ತಾಯಿ ಹಕ್ಕಿಯೊಂದು ತನ್ನ ಮರಿಗೆ ಏನನ್ನೋ ಆಹಾರವಾಗಿ ನೀಡುತ್ತಿರುವುದನ್ನು ಗಮನಿಸಿದೆ ಎಂದು ನನಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆದರೆ ಏನೆಂದು ತಿಳಿಯುತ್ತಿರಲಿಲ್ಲ ಆ ಸನ್ನಿವೇಶವನ್ನು ನಾನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಮನೆಗೆ ಬಂದು ಫೋಟೋವನ್ನು ಕೂಲಂಕುಷವಾಗಿ ನೋಡಿದಾಗ ಮರಿಹಕ್ಕಿ ಬಾಯಿಯಲ್ಲಿಟ್ಟಿದ್ದು ಸಿಗರೇಟಿನ ತುಂಡಾಗಿತ್ತು ಎಂದು ಅವರು ಆಘಾತ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ನೀವು ಸಿಗರೇಟ್ ಸೇದುವುದಾದರೆ ಅದನ್ನು ಎಲ್ಲೆಂದರಲ್ಲಿ ಎಸೆದು ಹೋಗಬೇಡಿ ಎಂದು ಅವರು ಧೂಮ ವ್ಯಸನಿಗಳಲ್ಲಿ ಮನವಿ ಮಾಡಿದ್ದಾರೆ ಈ ಮರಿಹಕ್ಕಿಗೆ ಅದರ ತಾಯಿಯೇ ಸಿಗರೇಟು ತುಂಡನ್ನು ಬಾಯಿಗಿಟ್ಟಿತು ಕಡಲ ತೀರ ಶುಚಿಗೊಳಿಸಲು ಇದು ಸೂಕ್ತ ಸಮಯ ಅದನ್ನು ನಾವು ಆಸ್ ಟ್ರೇಯನ್ನಾಗಿ ಮಾಡಿಕೊಳ್ಳುವುದನ್ನು ಬಿಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಕರೆನ್ ಮ್ಯಾಸೋನ್ ಅವರ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಪೋಸ್ಟ್ ಜಗತ್ತಿನಾದ್ಯಂತ ವೈರಲ್ ಆಗಿದೆ ಈ ಚಿತ್ರ ಮನ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಸಮುದ್ರ ಸಂರಕ್ಷಣೆ ವರದಿ ಪ್ರಕಾರ ಕಡಲ ತೀರದಲ್ಲಿ ಹೆಚ್ಚಾಗಿ ದೊರೆಯುವ ಹತ್ತು ತ್ಯಾಜ್ಯ ಪದಾರ್ಥಗಳ ಪೈಕಿ ಸಿಗರೇಟಿನ ತುಂಡು ಮೊದಲ ಸ್ಥಾನದಲ್ಲಿದೆ ಇದು ಜಲಚರಗಳಿಗೆ ಮಾರಕ ಾಗಿ ಪರಿಣಮಿಸಿದೆ